ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತಿನ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ಡೈಲಿ ಇದೇ ರೀತಿ ನಿಮಗೆ ಕಂಟೆಂಟ್ಗಳನ್ನ ಕೊಡ್ತಾ ಹೋಗ್ತೀವಿ. ಗೃಹಲಕ್ಷ್ಮಿ ಯೋಜನೆ ಕೇಳಿ ಕೇಳಿ ಸಾಕಾಗೋಯಿತು, ಅಮೌಂಟ್ ಕೂಡ ಬಂದಿಲ್ಲ, ಯಾವಾಗ ಬರುತ್ತೆ ಏನು ಕತೆ ಅಂತ ಕೇಳ್ತಿದ್ದೀರಿ. ಫೈನಲಿ ಗುಡ್ ನ್ಯೂಸ್ ಕೂಡ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಇಲ್ಲಿ ನಿಮಗೆ ನೋಡಿದರೆ ಗೃಹಲಕ್ಷ್ಮಿ ಯೋಜನೆ ಮೊದಲನೇ ಕಂತು, ಇನ್ನು ಮೊದಲನೇ ಕಂತು ಕೆಲ ಜಿಲ್ಲೆಯ ಜನರಿಗೆ ಇನ್ನೂ ಕೂಡ ಅಮೌಂಟ್ ಕೂಡ ಬಂದಿರಲಿಲ್ಲ. ಯಾವಾಗ ಬರುತ್ತೆ ಅನ್ನೋದ್ರ ಮಾಹಿತಿ ಬರ್ತಾ ಇದೆ ಅಂತ ಕೇಳಿದ್ರು. ಫೈನಲಿ ಅಪ್ಡೇಟ್ ಕೂಡ ಬಂದಿದೆ, 10 ಜಿಲ್ಲೆಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ. ಇದೇ ವಾರದ ಒಳಗೆ, ಈ ವೀಕ್ ಒಳಗೆ ನಿಮಗೆ 10 ಜಿಲ್ಲೆಯ ಜನರಿಗೆ ಅಮೌಂಟ್ ನೇರವಾಗಿ ನಿಮ್ಮ ನಿಮ್ಮ ಖಾತೆಗೆ ಬಂದು ಕ್ರೆಡಿಟ್ ಆಗಲಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. 10 ಜಿಲ್ಲೆ ನೋಡೋದಾದರೆ ಹಾಸನ್, ಮಂಡ್ಯ, ಕೊಡಗು ಆಗಿರ್ಬೋದು, ಅದೇ ರೀತಿ ಉತ್ತರ ಕರ್ನಾಟಕ, ಚಿತ್ರದುರ್ಗ, ರಾಯಚೂರು, ಆಯಾ ಭಾಗದಲ್ಲಿ ಸ್ವಲ್ಪ ಜಿಲ್ಲೆಗಳಿಗೆ ಇನ್ನೂ ಕೂಡ ಅಮೌಂಟ್ ಕೂಡ ಬಂದಿಲ್ಲ ಅಂತ ಮಾಹಿತಿ ಬಂದಿದೆ. ಅವರಿಗೆ ನಿಮಗೇನೆಂದರೆ ಕ್ರೆಡಿಟ್ ಮಾಡ್ತಾರೆ ಈ ವಾರದಲ್ಲಿ, ಅಂದರೆ ಈ ವೀಕ್ ಒಳಗೆ ನಿಮಗೆ ಕ್ರೆಡಿಟ್ ಮಾಡ್ತಾರೆ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಿಮಗೆ ಕ್ರೆಡಿಟ್ ಆಗುತ್ತೆ, ಡೋಂಟ್ ವೆರಿ, ತಲೆ ಕೆಡಿಸ್ಕೊಳ್ಬೇಡಿ. ಆದ ನಂತರ ನಿಮಗೆ ಯಾರೆಲ್ಲ ಸಮಸ್ಯೆ ಇದೆ, ಶೇಕಡ 80% ಜನರಿಗೆ ಬಂದಿದೆ ಅಂತ ಹೇಳಿದರು, ನೀವು 20% ಮಾತ್ರ ಬರಬೇಕು ಅಂತ ಹೇಳಿದರು. ಆದರೆ ನಮಯ್ಯ ಜಿಲ್ಲಾವಾರು ಬರಬೇಕಾಗುತ್ತೆ, ಇದಿಷ್ಟು ಸಮಯ ಕೂಡ ಬೇಕಾಗುತ್ತೆ ನಿಮಗೆ. ಏಕಾಏಕಿ ಒಂದೇ ದಿನದಲ್ಲಿ ಎಲ್ಲ ಜಿಲ್ಲೆಗೂ ಕೂಡ ಅಮೌಂಟ್ ಕೊಡೋಕ್ಕಾಗೋದಿಲ್ಲ, ಇದಿಷ್ಟು ಸಮಯ ಅಂತ ಬೇಕಾಗುತ್ತೆ. ಸಮಯ ನಿಗದಿ ಮಾಡಿದ್ದಾರೆ, ಅದರ ಅನ್ವಯ ನಿಮಗೆ ಅಮೌಂಟ್ ಬರುತ್ತೆ, ಅದರ ಯಾವುದೇ ರೀತಿ ಮೋಸ ಆಗೋದಿಲ್ಲ, ತಲೆ ಕೆಡಿಸ್ಕೊಬಿಟ್ಟು. ನಂತರ ಎರಡನೇ ಕಂತು ನೋಡೋದಾದರೆ, ಮೊದಲನೇ ಕಂತು ಬಂದ ನಂತರ ನಿಮಗೆ ಎರಡನೇ ಕಂತು ಕೂಡ ಬರುತ್ತೆ. ಯೂಶ್ವಲಿ ಈ ಮಂತ್ ಎಂಡಲ್ಲಿ ನಿಮಗೆ ಮೊದಲನೇ ಕಂತದ್ದು ಅಪ್ಡೇಟ್ ಮುಗಿದ್ರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಒಳಗೆ ನಿಮಗೆ ಎರಡನೇ ಕಂತದ್ದು ಎಕ್ಸ್ಪೆಕ್ಟ್ ಮಾಡ್ಬೋದು. ಡಿಲೇ ಆಗ್ತಿರೋ ಕಾರಣ ಮೇಜರ್ ಆಗಿ ಇದೆ, ಕಳೆದ ಪೇಮೆಂಟ್ ಕೂಡ ಇನ್ನೂ ಡಿಲೇ ಆಗಿರೋ ಕಾರಣ ಇನ್ನೂ ಕೂಡ ಪ್ರೊಸೆಸಿಂಗ್ ಇದೆ. ಆ ನಿಟ್ಟಿನಲ್ಲಿ ಇದು ಮುಗಿದ ನಂತರ ನಿಮಗೆ ಎರಡನೇ ಕಂತನ್ನು ಹಾಕ್ತಾರೆ. ವೆಯ್ಟ್ ಮಾಡಿ, ಏನಾದರೂ ಅಪ್ಡೇಟ್ ಬಂದರೆ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀವಿ.